ಪಿ ಟಿ ಸಿ ಎಲ್ ಕಾಯ್ದೆಯ ತಿದ್ದುಪಡಿಯ ಕುರಿತು ಏನು ಒಂದು ನಿರಂತರವಾದಂಥ ಅವಧಿಯ ಒಂದು ಪ್ರತಿಭಟನೆ ಮತ್ತು ಒಂದು ರೀತಿಯಾದಂಥ ಸರ್ಕಾರದ ವಿರುದ್ಧವಾದಂಥ ಒಂದು ಕೂಗು ನಿರಂತರವಾಗಿ ಕಳೆದ ಮೂವತ್ತು ಮೂರು ದಿನಗಳಿಂದ ಫ್ರೀಡಮ್ ಪಾರ್ಕಲ್ಲಿ ರಾತ್ರಿ ಹಗಲು ಅಂದೆ ಹೆಂಗಸರು ಅದರಲ್ಲೂ ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳು ಎಲ್ಲರೂ ಸೇರಿ ಇಲ್ಲಿ ಧರಣಿಗೆ ಕೂತಿದ್ದಾರೆ ಇದು ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಏನು ಸುಪ್ರೀಂ ಕೋರ್ಟ್ ನೆಕ್ಕಂಟಿ ರಾಮಲಕ್ಷ್ಮಿ ಅನ್ನುವಂಥ ಒಂದು ಪ್ರಕರಣದಲ್ಲಿ ಏನು ಪಿ ಟಿ ಸಿ ಎಲ್ ಕಾಯ್ದೆ ಅಡಿ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಏನು ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸಡನ್ ಲ್ಯಾಂಡ್ಸ್ ಅನ್ನುವಂಥ ಒಂದು ಕಾಯ್ದೆ ಅಂದರೆ ಯಾವ ಜಮೀನುಗಳನ್ನು ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಸರ್ಕಾರಗಳು ಕೊಟ್ಟಿರ್ತಾರೆ ಆ ಒಂದು ಜಮೀನುಗಳಿದಾವಲ್ಲ ಆ ಜಮೀನುಗಳನ್ನು ಇಷ್ಟ ಬಂದ ಹಾಗೆ ಮತ್ತು ಯಾರಾದರೂ ಭೂಗಲ್ರಾಗಲಿ ಅಥವಾ ಯಾವುದೋ ಬೇರೆ ಬೇರೆ ಕಾರಣಗಳಿಗೆ ಬಲವಂತವಾಗಿ ಕಿತ್ಕೊಳ್ತಕ್ಕಂಥದ್ದು ಅಂದರೆ ಅದನ್ನು ಸು ಅಷ್ಟು ಸುಲಭವಾಗಿ ಪರಾಭಾರಿ ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಆ ಜಮೀನುಗಳನ್ನು ನೀವು ತಗೋಬೇಕಾದ್ರೆ ಆ ಭೂಮಿಯನ್ನು ಕೊಡುವ ಸಂದರ್ಭದಲ್ಲೇ ಒಂದಿಷ್ಟು ಕಂಡೀಷನ್ಸನ್ನು ಸರ್ಕಾರ ಹಾಕಿರ್ತದೆ ಆ ಕಂಡೀಷನ್ಸನ್ನು ಪೂರೈಕೆ ಮಾಡಿ ಅಂದರೆ ಎಷ್ಟು ವರ್ಷಗಳ ಕಾಲ ಅದು ಲೀಸ್ ಇರ್ತದೆ ಆ ಲೀಸ್ ಮುಗಿದ ನಂತರವೂ ಕೂಡ ಒಂದಿಷ್ಟು ಸರ್ಕಾರದ ನಿಯಮಗಳಿದ್ದಾವೆ ಅಂದರೆ ನೀವು ಸರ್ಕಾರದ ಪರ್ಮಿಷನ್ ತಗೋಬೇಕು ಮತ್ತು ಎಷ್ಟು ಭೂಮಿಯನ್ನು ನೀವು ಇದ್ದೀರೋ ಅಷ್ಟು ಪರ್ಯಾಯವಾದಂಥ ಭೂಮಿಯನ್ನು ಪ ಕೊಂಡ್ಕೋಬೇಕು ಈ ಥರದ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ ಅದೆಲ್ಲವನ್ನು ಕೂಡ ಪೂರೈಕೆ ಆದ ನಂತರ ಈ ಜಮೀನುಗಳನ್ನು ಕೊಂಡುಕೊಳ್ಳೋದು ಅಥವಾ ಮಾರೋದು ಆಗಬೇಕು ಆದರೆ ಏನು ಈ ಭೂಮಿ ಪಿ ಟಿ ಸಿ ಎಲ್ ಕಾಯ್ದೆ ಅಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಭೂಮಿ ಏನು ಇದರಲ್ಲೂ ಕೂಡ ಏನು ಒಬ್ಬೊಬ್ಬರಿಗೆ ನೂರಾರು ಎಕರೆ ಅಥವಾ ಸಾವಿರಾರು ಎಕರೆ ಏನು ಸಿಕ್ಕಿಲ್ಲ ಇದರಲ್ಲಿ ಈ ಕಾಯ್ದೆ ಪ್ರಕಾರ ಅರ್ಧ ಎಕರೆ ಒಂದು ಎಕರೆ ಜಾಸ್ತಿ ಅಂದರೆ ಒಂದು ಎರಡು ಮೂರು ಎಕರೆಗಳಷ್ಟು ಜಮೀನನ್ನು ಒಂದೊಂದು ಕುಟುಂಬಗಳಿಗೆ ಸಿಕ್ಕಿದೆ ಆದಮೇಲೆ ಇದು ಎಲ್ಲ ದಲಿತ ಕುಟುಂಬಗಳಿಗೂ ಸಿಕ್ಕಿಲ್ಲ ಇದು ಬಹುಶಃ ಇಡೀ ದಲಿತ ಸಮುದಾಯದಲ್ಲೇ ನನ್ನ ಪ್ರಕಾರದಲ್ಲಿ ಹೋದರೆ ನೀವು ಒಂದು ಪರ್ಸೆಂಟ್ಗಿಂತ ಕಡಿಮೆ ಒಂದು ಪರ್ಸೆಂಟ್ಗಿಂತ ಕಡಿಮೆ ಜನರಿಗೆ ಈ ಥರದ ಭೂಮಿಗಳು ಸಿಕ್ಕಿದ್ದಾವೆ ಹಾಗಾಗಿ ಮತ್ತು ಈ ಭೂಮಿ ಸಿಕ್ಕಂಥ ಸಂದರ್ಭ ನಾವು ನೋಡಿದಾಗ ಅದು ಅರವತ್ತು ಎಪ್ಪತ್ತು ಎಂಬತ್ತು ದಶಕದಲ್ಲಿ ಈ ಭೂಮಿಗಳು ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಆ ಕಾಲಘಟ್ಟದಲ್ಲಿ ಈ ಸಮುದಾಯಗಳ ನಡುವೆ ಒಂದಿಷ್ಟು ಶಿಕ್ಷಣದ ಕೊರತೆ ಇತ್ತು ಕಾನೂನಿನ ಅರಿವಿನ ಕೊರತೆ ಇತ್ತು ಮತ್ತು ಬಹಳ ಮುಖ್ಯವಾಗಿ ಇವರಿಗೆ ಬಲಿಷ್ಠ ಸಮುದಾಯಗಳು ಅಥವಾ ಹಣವಂತರು ಇವರನ್ನು ಎದುರಿಸಿ ಬೆದರಿಸಿ ಅಥವಾ ಇವರನ್ನ ಏನಾದರೂ ಮಾಡಿ ಜಮೀನನ್ನು ಬಲವಂತವಾಗಿ ಕಿತ್ತುಕೊಳ್ಳುವಂಥ ಸಂದರ್ಭ ಕೂಡ ಅದಾಗಿತ್ತು ಹಾಗಾಗಿ ಆ ಕಾಲಘಟ್ಟದಲ್ಲಿ ಒಂದಿಷ್ಟು ಜಮೀನುಗಳನ್ನು ಎಷ್ಟೋ ಕೇಸ್ಗಳಲ್ಲಿ ಇವರು ಮಾರಾಟ ಮಾಡದೇ ಇದ್ದರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ